ನೀರಿನ ಒಳಗಡೆ ಮಾಡಿರುವಂತಹ ಮೊದಲ ಮೆಟ್ರೋ ಸುರಂಗವನ್ನು ಪ್ರಧಾನಮಂತ್ರಿಗಳು ಕೋಲ್ಕತ್ತಾದಲ್ಲಿ ಉದ್ಘಾಟಿಸಿದ್ರು ರಿವರ್ಗೆ ಕಟ್ಟಿದ್ದಾರೆ ಐನೂರು ಇಪ್ಪತ್ತು ಮೀಟ್ರ್ ಉದ್ದ ಅದನ್ನು ದಾಟಕ್ಕೆ ಕೇವಲ ನಲವತ್ತೈದು ಸೆಕೆಂಡಲ್ಲಿ ಹೊರಟೋಗುತ್ತಂತೆ ಆ ಬ್ರಿಡ್ಜಿನ ದಾಟೋಸೊಳಗೆ ಜನ ಹೈರಾಣ ಆಗೋಗ್ತಿದ್ರು ಈಗ ಇದು ನಲವತ್ತು ಸೆಕೆಂಡಲ್ಲಿ ಪಾಸ್ ಅಂತ ಹೊರಟೋಗ್ತಾರಂತೆ ಇದು ಈ ಮಧ್ಯೆ ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋ ರೈಲಿನ ಟ್ರಯಲ್ಲು ನಾಳೆಯಿಂದ ಆರಂಭ ಆಗುತ್ತೆ ಎಸ್ ಆ ಟೈಮಲ್ಲಿ ಅವರು ಮಕ್ಕಳ ಜೊತೆ ಪ್ರಯಾಣ ಮಾಡಿ ಮಾತಾಡಿ ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಶಾಲಾ ಮಕ್ಕಳು ಹಾಗೂ ಪೋಷಕರಿಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಪಠ್ಯಕ್ರಮವಿರುವಂತಹ ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಮಕ್ಕಳಿಗೆ ಬೋರ್ಡ್ ಪರೀಕ್ಷೆ ನಡೆಸುವ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಸುತ್ತೋಲೆಯನ್ನು ಹೈಕೋರ್ಟ್ ರದ್ದುಪಡಿಸಿದೆ ಹೈಕೋರ್ಟ್ನ ಈ ಆದೇಶದಿಂದ ಇದೇ ಮಾರ್ಚ್ ಹನ್ನೊಂದರಿಂದ ನಿಗದಿಯಾಗಿದ್ದ ಬೋರ್ಡ್ ಪರೀಕ್ಷೆ ರದ್ದಾಗಿದೆ ರಾಜ್ಯ ಶಿಕ್ಷಣ ಇಲಾಖೆ ಶಿಕ್ಷಣ ಕಾಯ್ದೆಯಡಿ ಎರಡ್ ಸಾವಿರದ ಇಪ್ಪತ್ ಅಕ್ಟೋಬರ್ ಆರು ಮತ್ತು ಒಂಬತ್ತರಂದು ಎರಡು ಸುತ್ತೋಲೆಯನ್ನು ಹೊರಡಿಸಿ ಬೋರ್ಡ್ ಮಟ್ಟದ ಪರೀಕ್ಷೆ ನಡೆಸಲು ತೀರ್ಮಾನ ಮಾಡಿತ್ತು ಈ ತೀರ್ಪನ್ನು ನ್ಯಾಯಮೂರ್ತಿ ರವಿ ಹೊಸಮನಿ ಅವರಿದ್ದ ಪೀಠ ಕೊಟ್ಟಿದೆ ನನ್ಗೆ ಇದು ಅರ್ಥ ಇರೋದು ಐದು ಎಂಟು ಒಂಬತ್ತು ಎಲ್ಲ ಓಕೆ ಮಕ್ಕಳಿಗೆ ಪ್ರೆಷರ್ ಪ್ರೆಷರ್ ಅಂತ ಇವ್ರದ್ವಾಗ ಇವತ್ತಿನ ಸ್ಪರ್ಧಾತ್ಮಕ ಮಕ್ಕಳ ಮಧ್ಯದಲ್ಲಿ ಯಾವ ಪ್ರೆಷರ್ ಇಲ್ಲ ಮೊಬೈಲ್ ಕೊಟ್ಟರೆ ತೋರ್ಸತ್ವೆ ಅವುಗಳದ್ದು ಕಲೆ ಏನು ಅಂತ ಒಂದು ರೀಲು ಒಂದಿದು ಮಾಡ್ಬಿಟ್ಟು ಆಯ್ತಾ ಇರ್ಲಿ ದಟ್ಸ್ ಓಕೆ ಆದ್ರೆ ಹತ್ತನೇ ತಾರೀಕಲ್ಲಿ ಬೋರ್ಡ್ ಎಕ್ಸಾಮ್ ಬರೆದ ಮೇಲೆ ಹನ್ನೊಂದನೇ ವರ್ಷದಲ್ಲಿ ಯಾಕೆ ಪ್ರೆಷರ್ ಆಗ್ಬೇಕದು ಅದಕ್ಕೆ ಆಲ್ರೆಡಿ ರೆಡಿ ಆಗಿರ್ತದೆ ಒಂದ್ಸರಿ ಮಾಡಾಗಿದೆಯಲ್ಲ ಅದು ಪದೇ ಪದೇ ಆ ಸ್ಟ್ರೆಸ್ ಯಾಕೆ ಅನ್ನೋ ಒಂದು ಮಾತು ಪದೇ ಪುದಿ ಏನು ಹತ್ತಕ್ಕೆ ಹನ್ನೊಂದಕ್ಕೆ ಹನ್ನೆರಡು ಮಾತ್ರ ಟೆಂತ್ ಅಲ್ಲಿ ಬರ್ದಿದಾರಲ್ಲ ಆಮೇಲೆ ಅವೆಲ್ಲ ಕ್ಲಾಸ್ ಎಕ್ಸಾಮ್ಸ್ ಬರಿ ಕ್ವಶ್ಚನ್ ಪೇಪರ್ ಮಾತ್ರ ಕಾಮನ್ ಅದು ಈಗ ನಮಗೆಲ್ಲ ಇತ್ತಲ್ಲ ಏಳನೇ ಕ್ಲಾಸ್ ಅಲ್ಲಿ ನಾವು ಏಳನೇ ಕ್ಲಾಸ್ ಅಲ್ಲಿ ಪಬ್ಲಿಕ್ ಎಕ್ಸಾಮೇ ಬರೀಬೇಕಿತ್ತಲ್ಲ ಏನೇ ಕೋರ್ಟು ಯಾವ್ಯಾವ ವಾದಗಳನ್ನು ಕೇಳ್ಕೊಂಡು ಏನೋ ತೀರ್ಪು ಕೊಟ್ಟಿರುತ್ತೆ ಶಿವರಾತ್ರಿ ದಿನ ಕಲಬುರಗಿಯ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಹಿಂದೂಗಳು ಪೂಜೆ ಮಾಡೋದಕ್ಕೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಕಲಬುರಗಿನಲ್ಲಿ ಆಂದೋಲ ಶ್ರೀ ಸರಿ ಹದಿನೈದು ಹಿಂದೂಗಳು ಪೂಜೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅದೇ ರೀತಿ ಹದಿನೈದು ಮುಸ್ಲಿಮರಿಗೂ ಕೊಟ್ಟಿದ್ದಾರೆ ಅದು ಪ್ರತಿ ವರ್ಷವೂ ಆಗತ್ತಲ್ಲ ಅದೇ ಥರ ಪರ್ಮಿಷನ್ ಕೊಡ್ತಾರೆ ಒಬ್ಬರಿಗೆ ಹೊತ್ತಲ್ಲಿ ಒಬ್ಬರಿಗೆ ಅಷ್ಟು ಹೊತ್ತಲ್ಲಿ ಅಂತ ಏನು ಅಲ್ಲಿ ರೈಟ್ ಭಟ್ಕಳದ ತೆಂಗಿನ ಗುಂಡಿನಲ್ಲಿ ಅನುಮತಿ ಇಲ್ಲದೆ ಸಾವರ್ಕರ್ ನಾಮಪ್ಪಲ್ ಕಳಿಸಿ ಅಳವಡಿಸಿ ಹನುಮತ್ ಧ್ವಜ ಹಾರಿಸಿದ ಆರೋಪದ ಮೇಲೆ ಅನಂತಕುಮಾರ್ ಹೆಗಡೆ ಸೇರಿ ಒಂದಷ್ಟು ಜನದ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಪೊಲೀಸ್ನವರು ಅತ್ತ ಬಿಜಾಪುರದಲ್ಲಿ ವಿಜಯಪುರದಲ್ಲಿ ಶಿವಾಜಿಜಿ ಜಯಂತಿ ವೇಳೆ ಪ್ರಚೋದನಾತ್ಮಕ ಭಾಷಣ ಮಾಡಿದ್ರಂತ ಯತ್ನಾಳ್ ಮೇಲೆ ಕೇಸ್ ಹಾಕೊಂಡಿದ್ದಾರೆ ತುಮಕೂರಿನಲ್ಲಿ ಬಜರಂಗ ದಳದ ಕೃಷ್ಣ ಅನ್ನೋರೇನೋ ಪ್ರತಿಭಟನೆಗೆ ಹೋಗಿದ್ದರಂತೆ ಪೊಲೀಸ್ನವ್ರು ಅವ್ರನ್ನ ಹಿಡಿದುಬಿಟ್ಟು ಆಮೇಲೆ ಬಿಟ್ಬಿಟ್ಟಿದ್ದಾರೆ ಅಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪರಿಷತ್ ಸದಸ್ಯ ಪ್ರಕಾಶ್ ಹುಕೇರಿಯನ್ನು ಕಣಕ್ಕಿಳಿಸುವುದು ಕಾಂಗ್ರೆಸ್ ಚಿಂತನೆ ಇದೆ ಆದರೆ ಈ ಹೊತ್ತಲವರೊಂದು ಎಡವಟ್ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ ಮೂಲದ ಸಂಭಾಜಿ ಎಂಬುವರ ಮೇಲೆ ವೇದಿಕೆಯಲ್ಲಿ ಕೈ ಹಿಡಿದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಚಿಕ್ಕೋಡಿಯ ಮಲಿಕವಾರ್ದಲ್ಲಿ ಎತ್ತಿನ ಬಂಡಿ ಓಟ ಆಯೋಜಿಸಲಾಗಿತ್ತು ಸ್ಪರ್ಧೆ ಸಮಯ ಒಂಚೂರು ಆ ಕಡೆ ಈ ಕಡೆ ಆಗಿದೆ ಆ ಕಾರಣಕ್ಕೆ ಮಹಾರಾಷ್ಟದ ಸಂಭಾಜಿ ಪ್ರಶ್ನಿಸಿದ್ರು ಇಷ್ಟಕ್ಕೆ ಸಿಟ್ಟಿಗೆದ್ದಂತಹ ಪ್ರಕಾಶ್ ಹುಕೇರಿ ಆತನನ್ನ ವೇದಿಕೆ ಮೇಲೆ ಕರೆದು ಶಾಟ್ ಕಾಲರ್ ಹಿಡಿದು ನಿಂದಿಸಿ ನಂತರ ಕಪಾಳಮುಕ್ಷ ಮಾಡಿದ್ದಾರೆ ಪ್ರಕಾಶ್ ಹುಕೇರಿ ವರ್ತನೆಗೆ ಆಕ್ರೋಶ ವ್ಯಕ್ತವಾಯಿತು ನೀನ್ ಕಷ್ಟೊಂದು ವಿಕೋಪಕ್ಕೂ ಕೋಯ್ತು ಅಷ್ಟು ತಾಳ್ಮೆ ಇಲ್ಲ ಅಂದ್ರೆ ಹೇಗ್ ಸರ್ ಒಂದ್ ಸರಿ ತಾಳ್ಮೆ ಸರಿಯಪ್ಪ ಈ ಸ್ಪರ್ಧೆನ ಅವನು ಅದೇನಕ್ಕೆ ಅಷ್ಟೊಂದು ಅಷ್ಟೊಂದ್ ದೊಡ್ಡ ಇಶ್ಯೂ ಮಾಡ್ಕೊಂಡು ಅವನು ಹೋದ್ನು ಕತೆ ರೈಟ್ ಒಂದು ವಿರಾಮ ಇದೆ ವಿರಾಮ ಆದ್ಮೇಲೆ ವಾಪಸ್ ಬರ್ತೀವಿ ನೀರಿಗಾಗಿ ಬೆಂಗಳೂರಿನವರು ಏನು ಮಾಡ್ತಿದ್ದಾರೆ ಅಂತ ಯಾರು ಕೇಳಿದ್ರೆ ಸಹಾಯವಾಣಿಗೆ ಫೋನ್ ಮಾಡ್ತಿದ್ದಾರೆ ಅನ್ಬೋದು ಆಮೇಲೆ ಏನು ಮಾಡ್ತಾರೆ ನೀರು ಬರದೇ ಇದ್ರೆ ಟ್ಯಾಂಕರ್ ಅಲ್ಲಿ ತರಿಸುತ್ತಿದ್ದಾರೆ ಅನ್ಬೋದು ಅಲ್ವಾ ಮತ್ತೆ ಬೋರ್ವೆಲ್ಲ ಏನಾಯ್ತಿದ್ರೆ ಬತ್ತಿ ಹೋಗಿದೆ ಆಮೇಲೆ ಏನ್ ಮಾಡ್ತಿದ್ರಿ ಏನೂ ಇಲ್ಲ ಮೇಲಕ್ಕೆ ಹರೋ ಹರ ಅನ್ಕೊಂಡು ಕೂತಿದಿವಿ ಶಿವರಾತ್ರಿ ಹತ್ರ ಬಂದಿದೆ ಅಂತ ಅಂತೀವಿ ಅಲ್ಲಿ ಆ ಮಗಳು ಬಾವಿನೇ ತೋಡಿದ್ರು ಪ್ರಯತ್ನ ಬಿಡ್ಲಿಲ್ಲ ಹ ಶಿರಸಿಯ ಭಗೀರಥಿ ಅಂದ್ರೆ ಭಗೀರಥ ಭಗೀರಥಿ ಅದು ಗೌರಿ ನಾಯಕ ಅವರ ಪ್ರಯತ್ನ ಕೊನೆಗೂ ಫಲಿಸಿದೆ ನಿಮ್ಗೆಲ್ಲ ಗೊತ್ತಿರೋ ಕತೆ ಅಲ್ಲಿಂದ ಗಣೇಶ್ ನಗರದ ಅಂಗನವಾಡಿ ಮಕ್ಕಳ ದಾಹನಿ ಸೊದಕ್ಕೆ ಅವರು ಜನವರಿ ಮೂವತ್ತನೇ ತಾರೀಕಿಂದ ಬಾವಿ ತೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಏನಾಯಿತು ನಿಮ್ಗೆ ಗೊತ್ತಲ್ಲ ಬಂದರು ನಿಲ್ಲಿಸಿದ್ರು ಅಡ್ಡ ಹಾಕಿದ್ರು ತಗಡಾಕಿದ್ರು ಹಾಂ ಯಾರ ತಗಡ ಬುದ್ಧಿನವರು ಯಾರ ಮಾಡಿರ್ತಾರ ತಗಡ ಬುದ್ದಿ ಕೆಲಸನ ಹಾಕಿದ್ರು ಏನೋ ಒಂದು ಮಾಡಿದ್ರು ಐಡಿಯಾ ಮಾಡ್ಕೊಂಡು ಆದರೆ ಎಲ್ಲ ಗಲಾಟೆ ಆಯ್ತಲ್ಲ ಪರ್ಮಿಷನ್ ಸಿಕ್ಬಿಡ್ತಲ್ಲ ಆಮೇಲೆ ಆಕೆಗೆ ಆಕೆ ಏನು ಮಾಡಿದ್ರು ತೊಡ್ಕೊಂಡು ಹೋದರು ಈಗ ನಲವತ್ತೈದು ಅಡಿಗೆ ನೀರು ಬಂದಿದ್ಯಂತೆ ಹೌದು ಫಾರ್ ಜಸ್ಟ್ ಫಾರ್ಟಿ ಫೈವ್ ಓನ್ಲಿ ಗೆಸ್ ಕೂಡ ಮಾಡಿದ್ರು ಸರ್ ಎಷ್ಟರಲ್ಲಿ ಸಿಗುತ್ತೆ ಅಂತ ಅಂತಲ್ಲ ನಮ್ಮ ಕಡೆ ಎಲ್ಲ ಸಾವಿರ ಆದರೂ ಸಿಕ್ಕಲ್ಲ ಇರ್ಲಿ ಇದರಿಂದ ಆಕೆ ಸಂತಸಕ್ಕೆ ಪಾರವೇ ಇಲ್ಲ ದಯೆಯಿಂದ ಆಯ್ತು ನನ್ನ ಉದ್ದೇಶ ಇತ್ತು ಎಲ್ಲರಿಗೂ ಅಂತ ಅಂತಂದಿದ್ದಾರೆ ಐವತ್ತು ಅಡಿಗೆ ಸಿಗತ್ತೆ ಅಂತ ಅವ್ರು ಅಂದಾಜು ಮಾಡಿದ್ರಂತೆ ನಲವತ್ತೈದಕ್ಕೆ ಬಂದ್ಬಿಟ್ಟಿದ್ಯಾ ಸರ್ ಅಧಿಕಾರಿಗಳೆಲ್ಲ ಅಡ್ಡ ಹಾಕಿದ್ರು ಮಕ್ಕಳದ್ದು ರಕ್ಷಣೆ ಅಂತ ಸುರಕ್ಷತೆ ಅಂತ ಈಗೇನು ಹೇಳ್ತಾರೆ ಮಾಡ್ತಾರೆ ಕೊನೆಗೀಗ ಈಗ ಅದೇನು ಕಟೆ ಪಟೆ ಕಟ್ಸ್ರಿ ಆಫೀಸರ್ಗಳು ಅದಾರು ಪಾ ಪಾಪ ಇದನ್ನು ಕಳಕಳಿ ಖರ್ಚಾದ್ರೂ ಉಳಿಸಿದಾರೆ ಇದಾದ್ರೂ ಮಾಡಿ ಇದಾದ್ರು ಒಂದು ಕಟ್ಟೆ ಗಿಟ್ಟೆ ಕಟ್ಸಿ ಸೇಫ್ ಮಾಡಿ ಮಕ್ಕಳಿಗೆ ನೀರು ಗೀರ್ ಸಿಗಂಗೆ ಮಾಡಿ ಅಟ್ಲೀಸ್ಟ್ ಅದಾದ್ರು ಮಾಡಿ ನೋಡ್ರಿ ಇದು ಸೋಮವಾರ ದಿನ ನೀರು ಈ ಬದಿಗೆ ತುಂಬ ಖುಷಿ ಆಗ್ತದೆ ಆ ತಾಯಿ ಇದ್ದಿದ್ದೆ ಹೌದು ಎಲ್ಲದನ್ನು ದೂರ ಮಾಡಿ ನಂಗೆ ನೀರು ತಂದು ಕೊಟ್ಟಲು ತುಂಬ ಖುಷಿ ಆಗ್ತದೆ ಭಗವಂತನ ಇಚ್ಛೆ ಇದ್ರೆ ಎಲ್ಲದೂ ಇಚ್ಛೆಯಿಂದ ನಡಿಬೇಕಲ್ಲ ಒಂದು ಹೂ ಅರಳಿಕ್ಕೂ ಅವನಿಚ್ಛೆ ಬೇಕು ಹೂ ಬಾಡ್ಲಿಕ್ಕೂ ಅವನ ಇಚ್ಛೆ ಬೇಕು ಬಾಡ್ಸು ಅಂತ ಹೇಳ್ತೇವೆ ಬಾಡೋದು ಅವನ ಇಚ್ಛೆನೇ ಅದು ಏನಾದ್ರೂ ಇರ್ಲಿ ಅದು ಬಟ್ ನೀವು ತೆಗೆದ ಬಿಟ್ರಲ್ಲಪ್ಪ ವಂಡರ್ಫುಲ್ ವಂಡರ್ಫುಲ್ ಅವ್ರು ಯಾರು ಎಂ ಪಿ ಹೇಳಿದ್ರಲ್ಲಪ್ಪ ಕಟ್ಟೆ ಕಟ್ಸಕ್ಕೆಲ್ಲ ನಾ ಮಾಡ್ತೀನಿ ಅಂತ ಅರ್ಜೆಂಟಾಗಿ ಮಾಡಿಸ್ಕೊಡಿಪ್ಪ ಹ್ಞೂ ಹ್ಞೂ ಮಾಡಿಸ್ಕೊಡ್ತಾರೆ ಹ್ಞೂ ರಷ್ಯಾ ಸೇನೆಯ ಹಿಡಿತದಲ್ಲಿ ಸಿಕ್ಕಿ ನಲುತಾ ಇರುವ ಭಾರತೀಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೀಗ ಏಳು ಮಂದಿ ಉಕ್ರೇನ್ ಗಡಿಯಿಂದ ಪ್ರಧಾನಿ ಮೋದಿ ಅವರಿಗೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಮೊರೆ ಇಟ್ಟಿದ್ದಾರೆ ಇವರಲ್ಲಿ ಐವರು ಪಂಜಾಬಿಗಳು ಇಬ್ರು ಹರಿಯಾಣದವರು ಇವರಲ್ಲಿ ಒಬ್ರು ಪ್ರವಾಸಿ ವೀಸಾ ಪಡೆದು ರಷ್ಯಾಕ್ ಹೋಗಿದ್ರು ಆತನನ್ನ ಅರೆಸ್ಟ್ ಮಾಡಿ ರಷ್ಯಾ ಪೊಲೀಸರು ನಮ್ಮ ಸೈನಿಕರಿಗೆ ಸಹಾಯಕರಾಗಿ ಹೋಗಬೇಕು ಅಲ್ಲಿ ಅಂತ ಬಲವಂತವಾಗಿ ಉಕ್ರೇನ್ ಗಡಿಗೆ ಕಳಿಸಿದ್ದಾರಂತೆ ನಮಗೆ ಸರಿಯಾಗಿ ಊಟ ಸಿಕ್ತಿಲ್ಲ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಜೀವಂತವಾಗಿ ವಾಪಸ್ ಬರ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಅಂತ ಅವರು ಕಣ್ಣೀರಿಟ್ಟಿದ್ದಾರೆ ಅಲ್ಲ ಈ ಪ್ರವಾಸಿ ವೀಸಾ ಮೇಲೆ ಹೋದವ್ರಿಗೆ ಏನಾರ ಹಂಗ ಆಗಿದ್ರೆ ಪಾಪ ಅದು ಪ್ರಾಬ್ಲಮ್ ಯಾರು ಕಡೆಗೆ ಇನ್ನು ಏನಕ್ಕೆ ಹೋದ್ರಂತೆ ಉದ್ಯೋಗ ಹೋಗಿರ್ತಾರೆ ರಷ್ಯಾ ರಷ್ಯಾನವರು ಎಂತ ಕೋತಿಗಳು ಅಂತಂದ್ರೆ ಅಲ್ಲಪ್ಪ ನಿಮ್ಗೆ ಯುದ್ಧ ನಿಮ್ಮ ನಿಮ್ಮತ್ರ ಸೈನಿಕರಿಲ್ಲ ಅನ್ನೋ ಯೋಗ್ಯತೆ ಇಲ್ಲದೆ ಇದ್ದು ಯುದ್ಧ ಯಾಕೆ ಮಾಡಬೇಕು ಕಣ್ಣು ಕಂಡ್ಲ ಮಕ್ಕಳನ್ನೆಲ್ಲ ಕಳಿಸ್ಬಿಡ್ತೀರಾ ಯುದ್ಧಕ್ಕೆ ನೀವು ಬಲವಂತವಾಗಿ ಏನು ದೇಶ ಅದು ಆ ಯೋಗ್ಯತೆ ಇಲ್ವ ಏನು ದೊಡ್ಡ ಪವರ್ ಅಂತಾರೆ ನಿಮ್ಮನ್ನ ಇದೇನ ಇವರು ಕಡೆ ಕತೆ ಇನ್ನೊಂದು ಕಡೆ ಪಾಕಿಸ್ತಾನ ಹ್ಞೂ ಕ್ರಿಕೆಟ್ ಮಂಡಳಿ ತೆಗೆದುಕೊಂಡ ವಿಚಿತ್ರ ನಿರ್ಣಯ ದೇಶಾನೇ ವಿಚಿತ್ರ ಅದರೊಳಗಡೆ ಇರುವ ಮಂಡಳಿ ವಿಚಿತ್ರ ಯಾಕೆ ಹೆಂಗಾಗತ್ತೆ ದೇಶ ವಿಚಿತ್ರ ಅಂದ್ರೆ ಚಿತ್ರವಲ್ಲದೆ ಯಾವುದಾದ್ರೂ ಅಲ್ಲಿ ನಡೆದ್ರೆ ಆಶ್ಚರ್ಯ ಪಡಬೇಕು ನೀವು ಇದೀಗ ಚರ್ಚೆಗೆ ಗ್ರಾಸ ಅವ್ರ ನಿರ್ಣಯ ಏನು ಪಾಕ್ ಕ್ರಿಕೆಟ್ಗರಿಗೆ ಸಿಕ್ಸ್ ಹೊಡಿಯೋಕೆ ಬಂತೆ ಅದಕ್ಕೆ ಅದ್ರ ಅಧ್ಯಕ್ಷ ಪಿ ಸಿ ಬಿ ಅಧ್ಯಕ್ಷ ಯಾರ ಮಾಸಿ ನಕ್ವಿ ಅಂತ ಇವರಿಗೆಲ್ಲ ಸೇನೆಯಿಂದ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ಫಿಟ್ನೆಸ್ ಫಿಟ್ನೆಸ್ ಟ್ರೈನಿಂಗ್ ನಾನು ಗುಂಡೋಡಿಯೋ ಕೆಲಸ ಏನು ಅಂತ ಯಾಕಂದರೆ ಅವ್ರಿಗೂ ಶಾರ್ಟೇಜ್ ಇರ್ಬೋದು ಭಯೋತ್ಪಾದಕರು ಅವಾಗ

ಮಾರ್ಚ್ ಏಪ್ರಿಲ್ ಅಲ್ಲಿ ಟ್ರೇಡಿಂಗ್ ಅಂತ ಸರ್ ಸರಿ ಸೇನೆ ಒಂದೇ ಆ ದೇಶಕ್ಕಿರೋದು ಇನ್ನೇನು ಇಲ್ವಲ್ಲ ಬೇರೆ ಮಿಕ್ಕಿದೆಲ್ಲ ಜೋಕು ಎಸ್ ಯಾರಾದರೂ ಆಗಲಿ ಚಿರತೆ ಸೇರಿ ಕಾಡು ಪ್ರಾಣಿಗಳನ್ನ ಕಂಡ್ರೆ ಹೆದರಿ ತೋ ಓಟ ಹಾಕಿರ್ತಾರೆ ಅಂಥದ್ರಲ್ಲಿ ಹನ್ನೆರಡು ವರ್ಷದ ಬಾಲಕ ತನ್ನ ಮನೆಯಲ್ಲಿ ಕುತ್ಕೊಂಡು ಟಿ ಮೊಬೈಲ್ ನೋಡ್ತಾ ಇದ್ದ ಸೊ ಆ ಸಂದರ್ಭದಲ್ಲಿ ಇದು ಮಹಾರಾಷ್ಟ್ರದ ಮಾಲೆಗಾಂವ್ನ ಮೋಹಿತ್ ವಿಜಯ್ ಅನ್ನೋನ ಕಥೆ ಚಿರತೆ ಬಂದ್ಬಿಡ್ತು ಮನೆಯೊಳಗೆ ಆತ ಹೆದರ್ಕೊಳ್ಳಿಲ್ಲ ಬದಲಾಗಿ ಮನೆಯಿಂದ ಹೊರಗೋದ ಸೀದಾ ಬಾಗ್ಲ ಹಾಕ್ಕೊಂಡ ಚಿರತೆಯನ್ನ ಬಂಧಿಸ್ತ ಈ ವಿಡಿಯೋ ಸಿ ಅಲ್ಲಿ ರೆಕಾರ್ಡ್ ಆಗಿದೆ ಫುಲ್ ವೈರಲ್ ಆಗಿದೆ ಪುರೋಡಿಯೋ ಅನ್ನೋದು ಒಂಚೂರೂ ಎದ್ರಿಲ್ಲ ಅದು ಮೊಬೈಲ್ ಇಟ್ಟ ಬಾಗ್ಲ ಬಾಗ್ಲಾಕ್ಕಂಡ ತಕಾರ ಅಂತ ಚೆನ್ನಾಗಿ ಮಾಡ್ದ ಒಳ್ಳೆ ಹುಡುಗ ಬುದ್ಧಿವಂತ ಆ ಹಿಂಗ ಇವೇ ಮಕ್ಳಿಗ ಮೊಬೈಲ್ ನೋಡ್ಕೊಂಡವು ಅಂತ ಮಕ್ಕಳನ್ನ ನೀವು ಬೋರ್ಡ್ ಎಕ್ಸಾಮ್ ಯಾವ್ದಾರು ಸ್ಟ್ರೆಸ್ ಮಾತಾಡ್ತೀರಾ ಚಾನ್ಸ್ ಅದೊಂದ್ ಮಾತ್ರ ಸ್ಟ್ರೆಸ್ಸಾ ಬೋರ್ಡ್ ಎಕ್ಸಾಮ್ ಮಾತ್ರ